2015 ACA ನಲ್ಲಿ ಕ್ವಶನ್ ಕೇಳಿದಾನೆ. ಕ್ವಶನ್ ಓದ್ಬಿಡ್ತೀನಿ ನೋಡಿ. ದಿ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಆಸ್ ಆನ್ 31st March 2015 ಆಫ್ ಶಿವಾ ಲಿಮಿಟೆಡ್ ಅಂಡ್ ಕುಮಾರ್ ಲಿಮಿಟೆಡ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ 100 ಈಚ್, 6% ಡಿವೆಂಚರ್ಸ್ ಆಫ್ ಟೆನಿಂಗ್ ರಿಸರ್ವ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, ಟ್ರೇಡ್ ಕ್ರೆಡಿಟರ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಲ್ಯಾಂಡ್ ಬಿಲ್ಡಿಂಗ್, ಪ್ಲಾಂಟ್ ಮಿಷನರಿ, ಸ್ಟಾಕ್ ವಿತ್ ಅಸ್ ಕ್ಯಾಶ್. ಓಕೆನಾ? The two companies agree to amalgamate and form a new company called Shiv Kumar Limited, which takes over the assets and liabilities of both the companies. The authorized capital of Shiv Kumar Limited is 20 lakhs, consists of 20,000 equity shares of, 2 lakh equity shares of 10 each. The assets of Shiv Limited are taken over at reduced valuation of 10% with the exception of land and building, which were accepted at book value. Both the companies are to receive 5% of net valuation of their respective business as goodwill. Entire PC is to be paid Shiv Kumar Limited in fully paid equity shares in return of debentures, Shiv Limited debentures, same amount denomination, issued by Shiv Kumar Limited. Prepare necessary ledger accounts and opening entries in the books of Shiv Kumar Limited. Okay, na? Balance sheet new mark. Clear? Iga. ಏನು ಅಂತ ಚೇಂಜಸ್ ಏನು ಇಲ್ಲ, ಮೇಜರ್ ಚೇಂಜಸ್ ಏನು ಇಲ್ಲ, ಅದೇ ತರನೇ ಇದೆ. ಫಸ್ಟ್ ನಾವೇನ್ ಮಾಡೋಣ ಗೊತ್ತಾ, ಫಸ್ಟ್ ಇನ್ನೊಂದ್ಸರಿ ಕ್ಲೀನ್ ಆಗಿ ಪಿಸಿ ಕ್ಯಾಲ್ಕುಲೇಟ್ ಮಾಡೋದು ತಲುಪೋಣ. ಈ ಪಿಸಿ ಮಾಡಬೇಕಾದ್ರೆ ಫಸ್ಟ್ ಅವನೇನ್ ಹೇಳಿದಾನೆ, ಎಕ್ಸ್ ಶಿವಾ ಕಂಪನಿದ್ ಮಾತ್ರ, ಶಿವಾ ಕಂಪನಿದು ಮಾತ್ರ ಎಲ್ಲ ಅಸೆಟ್ಸ್ನ 10% ಕಡಿಮೆಗೆ ತಗೊಂಡು ಹೋಗ್ತಾ ಇದ್ದಾರಂತೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬಿಟ್ಟು. ಹೌದಾ? ಯಾವ್ದು ಬಿಟ್ಟು? ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಹಾಗಾದ್ರೆ ನಾವೇನ್ ಮಾಡ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟ್ ಮೆಥಡ್ ಅಲ್ಲೇ ಇರೋದಿದು. ಓಕೆನಾ? ಯಾವ ಮೆಥಡ್ ಅಲ್ಲಿ? ನೆಟ್ ಅಸೆಟ್. ಇದು ಶಿವಾ ಕಂಪನಿ, ಇದು ಕುಮಾರ್ ಕಂಪನಿ. ಓಕೆನಾ? ಫಸ್ಟ್ ಅಸೆಟ್ಸ್ ಯಾವ್ದು ತಗೊಂಡೋಗ್ತಾ ಇದ್ದಾರೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಒರಿಜಿನಲ್ ಪ್ರೈಸ್ ಗೆ ತಗೊಂಡೋಗ್ತಾ ಇದೆ. ಎಷ್ಟಕ್ಕೆ? 16,000 ಗೆ. ಕುಮಾರ್ ಅಲ್ಲಿ ಏನು ಇಲ್ಲ, ಕರೆಕ್ಟಾ? ಪ್ಲಾಂಟ್ ಅಂಡ್ ಮೆಷಿನರಿ 2,20,000 ಗೆ. ಯಾರ್ದು? ಶಿವಾದ ಇರೋದು. ಅದರಲ್ಲಿ 10% ಕಡಿಮೆಗೆ ಅಂದ್ರೆ 22,000 ಕಡಿಮೆಗೆ ತಗೊಂಡೋಗ್ತಾ ಇದ್ದೇನೆ. ಹಾಗಾದ್ರೆ 1,98,000. ಮತ್ತೆ ಕುಮಾರ್ ಎಷ್ಟಿದೆ? 1 lakh ಇದೆ. ಹಾಗೆ ಸ್ಟಾಕ್ ಅಮೌಂಟ್ ಟೋಟಲ್ 32,000 ಇದೆ. ಇದರಲ್ಲಿ ಎಷ್ಟು ಪರ್ಸೆಂಟ್ ಕಡಿಮೆಗೆ? 10%, 3,200. ಅಲ್ಲಿಗೆ 800 and 28,800 ಇದೆ. ಸಿಗಪ್ಪ 16,000. ಡೆಟಾರ್ಸ್ 28,000, ಇದರಲ್ಲೂ 10% ಕಡಿಮೆಗೆ 2,800. ಅಲ್ಲಿಗೆ 225,218,000, ಕರೆಕ್ಟಾ? ಮತ್ತೆ ಕ್ಯಾಶ್ 6,000 ಹಾಗೆ ತಗೊಂಡೋಗ್ತಾ ಇದ್ದೇನೆ, 2,000 ತಗೊಂಡೋಗ್ತಾ ಇದ್ದೇನೆ. ಅಲ್ಲಿಗೆ ಟೋಟಲ್ 1,36,000 ಇದು ಬಂತು. 3,18,000, ಕರೆಕ್ಟಾ? ನೆಕ್ಸ್ಟ್ ಯಾವ್ಯಾವ ಲಯಬಿಲಿಟಿ ತಗೊಂಡೋಗ್ತಾ ಇದ್ದಾರೆ ಅದನ್ನ ನೋಡೋಣ. ಲಯಬಿಲಿಟೀಸ್ ಫಸ್ಟ್ 6% ಡಿಬೆಂಚರ್ಸ್ ತಗೊಂಡೋಗ್ತಾ ಇದೆ ಇಬ್ಬರದು, ಕರೆಕ್ಟಾ? ಇಬ್ಬರದು ಇದೆಯಾ? ಒಬ್ಬರದು ಇದೆಯಾ? ಒಬ್ಬರದೇ ಇದೆ. ಎಷ್ಟಿದೆ? 40,000 ಇದೆ. ಇವ್ರದ್ದೇನು ಇಲ್ಲ. ನೆಕ್ಸ್ಟ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಎಷ್ಟಿದೆ? 6,000 ಇದೆ. ಇವ್ರದ್ದೇನು ಇಲ್ಲ. ಟ್ರೇಡ್ ಕ್ರೆಡಿಟರ್ಸ್ ಅಥವಾ ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದ್ದಾರೆ? ಇವ್ರದ್ದು 20,000 ಇದ್ದಾರೆ. ಇವ್ರದ್ದು ಎಷ್ಟಿದೆ? 16,000 ಇದೆ, ಕರೆಕ್ಟಾ? ಅಲ್ಲಿಗೆ ನೆಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ, ಇದು 1,20,000 ಬಂತು. ಇದು 2,52,000, ಕರೆಕ್ಟಾ? ಇದನ್ನ ನೆಟ್ ವ್ಯಾಲ್ಯೂಯೇಷನ್ ಅಥವಾ ನೆಟ್ ಅಸೆಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಗುಡ್ ವಿಲ್ ಅಂತೆ? 5% ಗುಡ್ ವಿಲ್. ನೋಡಿ, 2,52,000 ಮೇಲೆ 5% ಎಷ್ಟು ಬರುತ್ತೆ? 12,600. ಇದೆಷ್ಟು ಬರುತ್ತೆ? 6,000. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 1,26,264,600. ಇದನ್ನ ಏನಂತ ಕರೆಯೋಣ? ಟೋಟಲ್ ಪಿಸಿ ಅಂತ ಕರೆಯೋಣ. ಹಾಗಾದ್ರೆ ಒಂದೊಂದು ಶೇರ್ ಮೇಲೆ 10 ರೂಪಾಯಿ ಅಂದ್ರೆ ಇವ್ರಿಗೆ ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾರೆ ಶಿವಕುಮಾರ್ ಹೊಸ ಕಂಪನಿ? ನಂಬರ್ ಆಫ್
shares. 26,460, you will get 12,600 shares. Ibrudu total madidre eshtu baruttappa? 39,060 shares bartide. Correct? Correct alla nodi. Correct. ಓಕೆ ಅಲ್ಲಿಗೆ ಪಿಸಿ ಕ್ಯಾಲ್ಕುಲೇಷನ್ ಬಂದ್ಬಿಡ್ತು. ಈಗ ನಾವು ಲೆಡ್ಜರ್ಸ್ ಮಾಡ್ಬೇಕಂತೆ. ಅವನು ಏನಂತ ಹೇಳ್ತಿದ್ದಾನೆ, ಪ್ರಿಪೇರ್ ನೆಸೆಸರಿ ಲೆಡ್ಜರ್ಸ್ ಆಫ್ ಓನ್ಲಿ ಶಿವಾ ಕಂಪನಿ ಮಾತ್ರ ಮಾಡಿ ಅಂತ ಹೇಳ್ತಾರೆ. ನೀವೇನ್ ಕುಮಾರ್ ಕಂಪನಿ ಮಾಡ್ಬಿಡಿ, ಯಾರು ಮಾಡ್ಬೇಕಂತೆ? ಶಿವಾ ಕಂಪನಿ. ನೋಡಿ, ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಏನಿದು ಶಿವಾ ಕಂಪನಿ. ಕರೆಕ್ಟಾ? ಲೆಡ್ಜರ್ಸ್ ಶಿವಾ ಕಂಪನಿ ಮಾತ್ರ ಮಾಡಬೇಕು. ನಮಗೆ ಮೇಜರ್ ಆಗಿ ಮೂರೇ ಲೆಡ್ಜರ್ ಅಕೌಂಟ್ ಬರೋದು. ಎಷ್ಟು ಲೆಡ್ಜರ್ಸ್? ಮೂರೇ. ಮೂರು ಬಿಟ್ಟು ಇನ್ನೇನು ಬರೋದು? ಏನೇನು ಅಂತ ಹೇಳ್ತೀವಿ. ಒಂದು ರಿಯಲೈಸೇಷನ್ ಅಕೌಂಟ್ ಮಾಡ್ತೀವಿ. ಏನ್ ಮಾಡ್ತೀವಿ? ರಿಯಲೈಸೇಷನ್ ಅಕೌಂಟ್. ಇದು ಎಷ್ಟು ಈಸಿ ಗೊತ್ತಾ ಮಾಡೋದು, ನಕ್ ಬಿಡ್ತೀರಾ? ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಶಿವಾ ಕಂಪನಿದು ಟೋಟಲ್ ಅಸೆಟ್ಸ್ ಎಷ್ಟಿದೆ ಹೇಳಿ? ಆಲ್ ಅಸೆಟ್ಸ್, ಟೋಟಲ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಇದೆ ನೋಡ್ರಿ, ಎಷ್ಟಿದೆ? 3,46,000 ಇದೆ. ಕರೆಕ್ಟ್ ಅಂದ್ರೆ ಅಲ್ಲಿಗೆ 346,000 ರೂಪಾಯಿ ಅಸೆಟ್. ಶಿವನ್ ಪ್ರಕಾರ 346,000 ಅಸೆಟ್ ನ ನಿಮಗೆ ಕೊಡ್ತಾ ಇದೀವಿ. ಯಾರಿಗೆ? ಹೊಸ ಕಂಪನಿ. ಅವ್ರದ್ದು ಏನೇನಪ್ಪ ಲಯಬಿಲಿಟಿ ಇದೆ ಅಂದ್ರೆ ಡಿಬೆಂಚರ್ಸ್ ಇದೆ. ಕರೆಕ್ಟಾ? ಎಷ್ಟಿದೆ ಡಿಬೆಂಚರ್ಸ್? 40,000. ಇಪಿಎಫ್ಎಸ್ ಇದೆ 6,000. ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ? 20,000. ಅಲ್ಲಿಗೆ ನೀವೇ ಹೇಳಿ, ಅವರು ಒಟ್ಟು 346,000 ರೂಪಾಯಿ ಅಸೆಟ್ ನ ಕೊಡ್ತಾ ಇದಾರೆ, ಹಾಗೆ 66,000 ರುಪೀಸ್ ಅಷ್ಟು ಲಯಬಿಲಿಟೀಸ್ ನು ಕಳಿಸ್ತಾ ಇದ್ದಾರೆ. ಇದಕ್ಕೆ ಎಷ್ಟು ಅಮೌಂಟ್ ಪಿಸಿ ಕೊಡ್ತಾ ಇದಾರೆ? 2,64,600. ಹಾಗಾದ್ರೆ ಇಲ್ಲಿ ಶಿವಕುಮಾರ್ ಕಂಪನಿ ಲಿಮಿಟೆಡ್ ಪಿಸಿ ಎಷ್ಟಪ್ಪ ಕೊಡ್ಬೇಕು? 2,64,600. ಕರೆಕ್ಟಾ? 2,64,600. ಈಗ ನೀವೇ ಹೇಳಿ, ಕ್ಯಾಲ್ಕುಲೇಟರ್ ತಗೊಳ್ಳಿ ಒಂದ್ ನಿಮಿಷ ತಗೊಂಡ್ರ. 3,46,000 ಅಲ್ಲಿ 66,000 ಮೈನಸ್ ಮಾಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. 66,000 ಮೈನಸ್ 2,80,000, ಅಲ್ಲಿಗೆ 2,80,000 ಕೊಡ್ಬೇಕಾಗಿತ್ತು. ಎಷ್ಟು ಕೊಡ್ತಾ ಇದಾರೆ ನಮ್ಗೆ? ಕಡಿಮೆ ಕೊಡ್ತಾ ಇದ್ರೆ ಜಾಸ್ತಿ ಕೊಡ್ತಾ ಇದ್ರೆ? ಕಡಿಮೆ ಕೊಡ್ತಾ ಇದ್ರೆ. ಹಾಗಾದ್ರೆ ಲಾಸ್ ತಾನೆ ಅದು? ಪ್ರಾಫಿಟ್ ಲಾಸ್? ಲಾಸ್. ಹಾಗಾದ್ರೆ ನಮಗೆ 3,46,000 ಇಷ್ಟನ್ನು ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ? ನಾನೇ ಹೇಳ 15,400. ಇದು ಲಾಸ್ ಅದೆ. ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಯಾರಿಗಪ್ಪ ಕೊಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಕರೆಕ್ಟ್ ಇಲ್ಲ? ಯಾರು ಕೊಡ್ತೀವಿ? ಸೊ ಹಾಗಾದ್ರೆ ಇದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಓಕೆನಾ? ಬ್ಯಾಲೆನ್ಸಿಂಗ್ ಫಿಗರ್. ಈಗ ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡೋಣ. ನೋಡಿ, ಶಿವಾ ಕಂಪನಿನಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಹೇಳಿ? 2 lakhs ಇದೆ. ಕರೆಕ್ಟಾ? ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಎಷ್ಟಿದೆ ಹೇಳಿ? 8,000 ಇದೆ. ಇದೆಯಾ? ರಿಸರ್ವ್ ಎಷ್ಟಿದೆ ಹೇಳಿ? 68,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಹೇಳಿ? 4,000. ಇದೆಲ್ಲ ಶಿವಾದ ತಾನೆ? ಶಿವಾದು. ಅಲ್ಲಿಗೆ ಟೋಟಲ್ ಶಿವಾಗೆ ನಾವ್ ಎಷ್ಟು ಕೊಡ್ಬೇಕು ಗೊತ್ತಾ? 2,80,000 ಕೊಡ್ಬೇಕು. ಕರೆಕ್ಟಾ? ಈ 2,80,000 ಶಿವಾ ಕೊಡ್ಬೇಕಾಗಿರೋದ್ರಲ್ಲಿ 15,400 ರೂಪಾಯಿ ಅಷ್ಟು ಲಾಸ್ ರಿಯಲೈಸೇಷನ್ ನಾವ್ ಸೇಲ್ ಮಾಡಿರೋದ್ರಿಂದ ಶಿವಾಗೆ ಎಷ್ಟು ಲಾಸ್ ಆಗಿದೆ? 15,400 ರೂಪಾಯಿ ಆಗಿದೆ. ನೋಡಿ, 2,80,000 ಅಲ್ಲಿ 15,400 ಮೈನಸ್ ಮಾಡಿ ಬರ್ತಾ ಇದೆಯಾ? ಇಲ್ಲಿದ್ಯಾ? 2,64,600. ಹಾಗಾದ್ರೆ ಇದನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಕೆ ಕಂಪನಿ 2,64,600 ಮುಗೀತಲ್ಗೆ. ಅಲ್ಲಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಅವ್ರಿಗೆ ನಮ್ಗೆ ನಾವು ಅವ್ರಿಗೆ ಇಸ್ ಕೊಡ್ಬೇಕಾಗಿತ್ತು. ಹೌದಾ? ನಾವು ಸೇಲ್ ಮಾಡ್ತಾ ಇರೋದ್ರಿಂದ 15,400 ಲಾಸ್ ಆಗಿದೆ. ಇನ್ ಮಿಕ್ಕಿದ್ದೆಲ್ಲ ಏನ್ ಕೊಟ್ಟಿದ್ದೀವಿ? ಶಿವಕುಮಾರ್ ಕಂಪನಿದು ಹೊಸ ಶೇರ್ಸ್ ಕೊಟ್ಟು ಮನೆ ಕಳಿಸಿದ್ವಿ.
ಅಲ್ಲಿಗೆ ಕಂಪನಿ ಏನಾಯ್ತು ಕ್ಲೋಸ್ ಆಯ್ತು ಕಂಪನಿ ಏನಾಯ್ತು ಆಯ್ತು ಇಲ್ವಾ ಆಯ್ತು ಇದು ಬಿಟ್ಟು ಇನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಒಂದು ಓಪನ್ ಮಾಡ ಏನಿದು ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಹೆಂಗ್ ಮಾಡೋದು ಸರ್ ಇದು ಏನ್ ಸರ್ ಹೊಸ ಹೊಸದೆಲ್ಲ ಹೇಳ್ತೀರಾ ಹಳೇದನ್ನ ಹೇಳ್ತೀವಿ ಶಿವಕುಮಾರ್ ಲಿಮಿಟೆಡ್ ಇಲ್ಲಿದಾರಾ ಇಲ್ಲಿದಾರಾ ಇದು ಪಿಸಿ ಡ್ಯೂ ಅಲ್ವಾ ಶಿವಕುಮಾರ್ ಕಂಪನಿ ಇಲ್ಲಿದೆ ಎಸ್ ಕೆ ಲಿಮಿಟೆಡ್ ಅಕೌಂಟ್ ಕರೆಕ್ಟಾ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಅಲ್ವಾ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಏನಂತ ಬರೀತೀರಾ ಟೂ ರಿಯಲೈಸೇಷನ್ ಅಕೌಂಟ್ 2,64,600 ಪಿಸಿ ಇಸ್ ಕೊಡಬೇಕಾಗಿತ್ತು ಯಾರಿಗೆ ಶಿವನಿಗೆ ಏನ್ ಕೊಟ್ಟಿದೀವಿ ಅದಕ್ಕೆ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ವಿ ಅದಕ್ಕೆ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 2,64,600 ಅಕೌಂಟ್ ಕ್ಲೋಸ್ ಇದು ಮಾಡಕ್ ಬರಲ್ವಾ ಬರುತ್ತಾ ಇಲ್ವಾ ಈಗ ಜರ್ನಲ್ ಎಂಟ್ರೀಸ್ ಮಾಡ ಜರ್ನಲ್ ಎಂಟ್ರೀಸ್ ಯಾರ ಬುಕ್ಸ್ ಅಲ್ಲತ್ತಪ್ಪ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೊಸ ಕಂಪನಿ ಇನ್ ದ ಬುಕ್ಸ್ ಆಫ್ ಶಿವಕುಮಾರ್ ಎಸ್ ಕೆ ಲಿಮಿಟೆಡ್ ಕರೆಕ್ಟಾ ಫಸ್ಟ್ ಜರ್ನಲ್ ಎಂಟ್ರಿ ಏನಂತ ಬರೀತೀವಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ ಆಫ್ ಎಸ್ ಲಿಮಿಟೆಡ್ ಲಿಕ್ವಿಡೇಟರ್ ಆಫ್ ಕೆ ಲಿಮಿಟೆಡ್ ಕರೆಕ್ಟ್ ಏನಪ್ಪ ಒಬ್ಬೊಬ್ಬರು ಎಸ್ಎಸ್ ಇದೆಯಾ 2,64,600 ಇವನ್ ಎಸ್ಪ 1,26,000 ಟೋಟಲ್ ಮಾಡಿದ್ರೆ ಎಷ್ಟು ಬಂತು 3,19,600 ಅಷ್ಟೇನಾ ಅಲ್ಲಿಗೆ ಬೀಂಗ್ ಪಿಸಿ ಡ್ಯೂ ಅಂತ ಬರೀ ಏನಂತ ಬರೀತೀವಿ ಎರಡನೇದು ಲಿಕ್ವಿಡೇಟರ್ ಆಫ್ ಎಸ್ ಲಿಮಿಟೆಡ್ 2,64,600 ಕರೆಕ್ಟಾ ಲಿಕ್ವಿಡೇಟರ್ ಆಫ್ ಕೆ ಲಿಮಿಟೆಡ್ ಎಷ್ಟು 1,26,000 ಇವ್ರಿಗೆಲ್ಲ ಏನ್ ಕೊಡ್ತಾ ಇದೀವಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ ಕರೆಕ್ಟಾ ಎಷ್ಟು ಕೊಡ್ತಾ ಇದೀವಿ 3,90,600 ಬೀಂಗ್ ಪಿಸಿ ಪೇ ಬೀಂಗ್ ಪಿಸಿ ಪೇ ಈಗ ನೆಕ್ಸ್ಟ್ ಮೂರನೇ ಜರ್ನಲ್ ಎಂಟ್ರಿ ಮಾಡ್ಬೇಕಾದ್ರೆ ಮಜಾ ಬರುತ್ತೆ ಏನ್ ಮಜಾ ಅದು ಅಂತ ಹೇಳಿದ್ರೆ ಎಲ್ಲಿ ಸರ್ ನಂಬರ್ ಎಲ್ಲಿಂದ ತರೋದು ಸರ್ ಅಂತ ಪಿಸಿ ಮಾಡಿದೀವಿ ತಾನೆ ಒಂದೊಂದೇ ಹೇಳ್ತಾ ಏನು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದ್ಯಪ್ಪ 60,000 ಎರಡು ಸೇರಿಸಿ ಹೇಳ್ತಾರೆ ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮೆಷಿನರಿ ಎರಡು ಸೇರಿಸಿ ಹೇಳಿ 2,98,000 ಕರೆಕ್ಟಾ ನೆಕ್ಸ್ಟ್ ಸ್ಟಾಕ್ ಎರಡು ಸೇರಿಸಿ ಹೇಳಿ ಎಷ್ಟು ಬರುತ್ತೆ 4,800 ಡೆಟಾರ್ಸ್ ಎಷ್ಟಿದೆ 43,000 ಕ್ಯಾಶ್ ಎಷ್ಟಿದೆ 8,000 ಒನ್ ಲೈನ್ ಬಿಡ್ಲಾ ಇದನ್ನ ಬೇಕಾದ್ರೆ ಗುಡ್ ವಿಲ್ ಅಂತ ಕರೆದಿರ್ತೀನಿ ಗುಡ್ ವಿಲ್ ಡೆಬಿಟ್ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕಿರ್ತೀನಿ ಅಮೌಂಟ್ ಬಂದ್ಮೇಲೆ ಹಾಕೋಣ ಇಲ್ಲ ಅಂದ್ರೆ ಬೇಡ ಟೂ ಡಿಬೆಂಚರ್ಸ್ ಎಷ್ಟಿದೆಯಪ್ಪ 40,000 ಇಪಿಎಫ್ 6,000 ಕ್ರೆಡಿಟ್ ಆಫ್ 36,000 ಬಿಸ್ನೆಸ್ ಪರ್ಚೇಸ್ ಟೋಟಲ್ ಎಷ್ಟು ಕೊಡ್ಬೇಕು ಅವ್ರಿಗೆ 3,90,600 ನೋಡಿ ಇಷ್ಟು ಟೋಟಲ್ ಮಾಡಿ ಹೇಳ್ತೀನಿ ಇಷ್ಟು ಟೋಟಲ್ ಮಾಡಿ ಇವೆಲ್ಲ ಮೈನಸ್ ಮಾಡಿ ಏನು ಗುಡ್ ವಿಲ್ 18,600 ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಇಷ್ಟು ಟೋಟಲ್ ಮಾಡಿ ಈ ಟೋಟಲ್ ಅಲ್ಲಿ 1,2,3,4,5 18,600 ಕರೆಕ್ಟಾ ಬಂತು ಆವಾಗಲೇ ಎಷ್ಟು ಬಂದಿತ್ತು 9,300 ಆಫ್ 9,300 800 ಕರೆಕ್ಟಾ 300 ಕರೆಕ್ಟ್ ಆಗಿದೆ ಈಗ ಗೊತ್ತಾಯ್ತು ಹೆಂಗ್ ಮಾಡೋದು ಅಂತ ನೀವು ಜರ್ನಲ್ ಎಂಟ್ರಿ ಬಂದು ಬ್ಯಾಲೆನ್ಸ್ ಶೀಟ್ ಮಾಡ್ಬೋದು ಹೌದು ತಾನೆ ಮಾಡ್ಬೋದಾ ಇಲ್ಲಪ್ಪ ಬ್ಯಾಲೆನ್ಸ್ ಶೀಟ್ ಮಾಡ್ಬೋದು ಕ್ಲಿಯರಾ ಓಕೆನಾ ಅರ್ಥ ಆಯ್ತಾ ಇಲ್ವಾ ಏನಾದ್ರು ಡೌಟ್ ಇದೆಯಾ ಡೌಟ್ ಇದ್ರೆ ಕೇಳಿ ಇನ್ನೊಂದ್ಸರಿ